ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನ್ಲಿ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬಾ. ಮೆಹಬೂಬಾ ನನ್ನ ಜೀವನಕ್ಕೆ ತುಂಬ ಅಂದರೆ ಇನ್ನೊಂದು 10 ತುಂಬಗಳು ಹಾಕೊಂಡಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ. ಬಿಫೋರ್ ಐ ಸ್ಟಾರ್ಟ್, ಥ್ಯಾಂಕ್ ಯು ರಕ್ಷಕ್ ಬಂದಿದ್ದಕ್ಕೆ, ಆ್ಯಂಡ್ ಪವಿ ಅವರೇ ಆ್ಯಂಡ್ ಕಾರ್ತಿಕ್. ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು, ನಾನು ಪ್ರಾಮಾಣಿಕವಾಗಿ ಕರೆದೆ. ಆ್ಯಂಡ್ ಬಿಕಾಸ್ ಆಫ್ ದೇರ್ ಬಿಸಿ ಶೆಡ್ಯೂಲ್ ದೇ ಸೆಟ್ ದಟ್ ದೇ ವಿಲ್ ಬಿ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ. ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂಥ ಪ್ರಯತ್ನ ಜನ್ಕಾರ್ ಮ್ಯೂಸಿಕ್ ಮುಖಾಂತರ ಆಗಿದೆ. ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದರೆ, ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನು ಅಪಮಾನಗಳನ್ನು ಅನುಭವಿಸಿದ್ದ ನಾನು, ಈ ಎಲ್ಲ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂಬ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಪ್ರತಿ ಸಾರಿ ಯಾಕೆ ಸಿನಿಮಾ 2 ವರ್ಷ ಆಯಿತು, 3 ವರ್ಷ ಆಯಿತು, ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ, ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್, ಫೋನ್ ಬೇಡ ಪ್ಲೀಸ್ ಪ್ಲೀಸ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮರಾಸ್. ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್. ಐ ವಾಂಟ್ ಟು ಟಾಕ್ ಟು ಯು ಗೈಸ್. ನೀವುಗಳು ತುಂಬ ಮುಖ್ಯವಾದ ವ್ಯಕ್ತಿಗಳು ನನಗೆ. ಸಿನಿಮಾ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಿನಿಮಾದ ನಮ್ಮ ತಾಯಣೆ ಪಬ್ಲಿಕ್ ಸ್ಟಂಟ್, ಪಬ್ಲಿಕ್ ಸ್ಟಂಟ್ ಎಲ್ಲ ಇದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ.